आप देख रहे हैं बीजापुर इन्फो, मैं आपके साथ जफर कलादगी। बीजापुर शहर में आज बीजेपी पार्टी का सदस्य अभियान और जिले के प्रमुख कार्यकर्ताओं की सभा का आयोजन हुआ, जिसमें बीजेपी के राज्य अध्यक्ष नलिन कुमार कटिल ने अध्यक्ष बनने के बाद पहली मर्तबा बीजापुर पहुंचकर इस सभा में हिस्सा लिया। कटिल ने यहां मीडिया से बात करते हुए एमएलए यतनाल द्वारा इन पर की गई टिप्पणी, हाल ही में राज्य के आईएएस ऑफिसर के इस्तीफे और कई अन्य मुद्दों पर की बात। इस मौके पर एमपी रमेश जिगजिनगी, एमएलए एस पाटिल नढ़ली, सोमन गौड़ा पाटिल सासनूर, एमएलसी अरुण शाहपुर, पूर्व मंत्री अप्पा साहेब पट्टनशेट्टी, विजु गौड़ा पाटिल के अलावा कई अन्य नेता और कार्यकर्ता रहे मौजूद। ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನಿಯುಕ್ತ ಮಾಡಿದ್ದು ರಾಜ್ಯದಲ್ಲಿ ಸಂಘಟನಾತ್ಮಕವಾಗಿರ್ತಕ್ಕಂಥ ಸಂಘಟನಾ ಪರ್ವ ನಡೀತಾ ಇದೆ. ಎಲ್ಲಾ ಜಿಲ್ಲೆಗಳಿಗೆ ಹೋಗಬೇಕು, ಸಹಸ್ಯತನಾ ಅಭಿಯಾನ ನಡೆಯುವಂಥದ್ದನ್ನು ವೀಕ್ಷಣೆ ಮಾಡಬೇಕು, ಒಂದು ಸ್ವಲ್ಪ ಅದಕ್ಕೆ ವೇಗ ಕೊಡಬೇಕು ಅಂತ ಹೇಳಿ ಹಾಸನದಿಂದ ಪ್ರವಾಸ ಮಾಡಿದ್ದಾರೆ. ಪ್ರಾರಂಭ ಮಾಡಿದ ಬೀದರ್ವರೆಗೆ ಹೋಗ್ತಾರೆ, ಬೆಳಿಗ್ಗೆ ಬಾಗಲಕೋಟೆಯನ್ನು ಮುಗಿಸಿ ಈಗ ಬಿಜಾಪುರಕ್ಕೆ ಬಂದು ಜೋರ್ಮ ಕಾರ್ಯಕರ್ತರ ಜೊತೆ ಮಾತುಕತೆ ಮಾಡಿ ಸಹಸ್ಯತನಾ ಅಭಿಯಾನಕ್ಕೆ ವೇಗ ಕೊಡಬೇಕು. ಬರೀ ನಮ್ಮದೊಂದು ಅದು ಕಾರ್ಯ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಸಸ್ಯಧನ ಅಭಿಯಾನ ನಡೆಯುತ್ತೆ. ಸಸ್ಯಧನ ಅಭಿಯಾನ ಆದಮೇಲೆ ಸಕ್ರಿಯ ಸದಸ್ಯರ ಜೋಡಿಕೆ ಆಗ್ತದೆ. ಸಕ್ರಿಯ ಸದಸ್ಯರಾದ್ಮೇಲೆ ಮತಗಟ್ಟೆ ಸಮಿತಿ ರಚನೆ ಆಗ್ತದೆ. ಮತಗಟ್ಟೆ ಸಮಿತಿ ರಚನೆ ಆದಮೇಲೆ ಮಂಡಲ ಸಮಿತಿ ರಚನೆ ಆಗುತ್ತೆ. ಮಂಡಲ ಸಮಿತಿ ರಚನೆ ಆದಮೇಲೆ ಜಿಲ್ಲಾ ಸಮಿತಿ ರಚನೆ ಆಗುತ್ತೆ. ಸುಮಾರು ಅಕ್ಟೋಬರ್ ನವೆಂಬರ್ ವರೆಗೆ ಡಿಸೆಂಬರ್ ವರೆಗೆ ಈ ಕಾರ್ಯ. ಸರ್, ಈಗ ಕೆಲವು ಐಎಎಸ್ ಅಧಿಕಾರಿಗಳು ಏನು ರಿಸೈನ್ ಮಾಡಾಕ್ತಾರಲ್ಲ, ಏನು ಆರೋಪ ಮಾಡುತ್ತಾರೆ ಅಂದರೆ ಬಿಜೆಪಿಯ ಕಾರ್ಯಶೈಲಿಯನ್ನು ಬೇಸತ್ತ ಐಎಎಸ್ ಆಫೀಸರ್. ಕೆಲವು ಐಎಎಸ್ ಅಧಿಕಾರಿಗಳು ಯಾರು ಬಿಜೆಪಿ ಅವಧಿಯಲ್ಲಿ ರಾಜೀನಾಮೆ ಸರ್, ನಾಟ್ ಬಿಜೆಪಿ ಸರ್, ಇಟ್ಸ್ ಸೆಂಟ್ರಲ್ ಗೌರ್ಮೆಂಟ್ ಪರ್ಫಾರ್ಮ್ ಇದನ್ನು ವರ್ಕ್ ಆನ್ಸರ್ ಮಾಡಿ. ಕೆಲವು ಅಧಿಕಾರಿಗಳು ವೈಯಕ್ತಿಕ ಕಾರಣಕ್ಕೋಸ್ಕರ ನಾನು ವೈಯಕ್ತಿಕ ಆ ಕಾರಣವನ್ನು ಪ್ರಶ್ನೆ ಮಾಡಿದಾಗ ಹಿಂದಿನ ಸರ್ಕಾರಗಳಿದ್ದಾಗ ಸಿದ್ದರಾಮಯ್ಯ ಸರ್ಕಾರ ಎಸ್ ಪಿ ವರ್ಗ ಕೆಲಸ ಅಂತ ಮೊನ್ನೆ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ ದಕ್ಷ ಅಧಿಕಾರಿಯಾಗಿರ್ತಕ್ಕಂಥ ಅಣ್ಣಾಮಲೈ ಅವರು ಉಡುಪಿ ಜಿಲ್ಲೆಯಲ್ಲಿದ್ದರು, ಅಣ್ಣಾಮಲೈ ಅವರು ರಿಸೈನ್ ಮಾಡಿದ್ರು. ಇದಕ್ಕೂ ಸರ್ಕಾರಕ್ಕೆ ಅವರವರ ಭಾವನೆಗಳು ಏನಾದರೂ ಬಿಜಾಪುರ ಅವರವರಿಗೆ ತೀರ್ಮಾನ ತಗೊಳ್ಳುವ ಹಕ್ಕುಗಳಿದ್ದಾರೆ. ರಾಜ್ಯ ಕಾರ್ಯಕಾರಿ ನಡೆಸಿದ್ರು, ಚೆನ್ನಾಗಿ ನಡೆಸಿದ್ರು. ಅವರಿಗೆ ಯಾವುದೇ ಮಾರ್ಗದರ್ಶನ, ಯಾವುದೇ ಚರ್ಚೆ ಮಾಡಿದ್ರು, ನಾವು ಸಂಘಟನಾತ್ಮಕವಾಗಿರ್ತಕ್ಕಂಥ ವಿಷಯದ ಮಾತ್ರ ಚರ್ಚೆ ಆಗಿದೆ. ಸಂಘಟನೆ ಆಧಾರದಲ್ಲಿ ಚರ್ಚೆ ಆಗಿದೆ. ಈಗ ಏನಾಗಿದೆ, ನಮ್ಮೆಲ್ಲ ಕಾಫಿ ಪ್ಲಾಂಟ್ಗಳಿದ್ದಾರೆ, ಟೀ ಪ್ಲಾಂಟ್ಗಳಿದ್ದಾರೆ, ಅಡಿಕೆ ಪ್ಲಾಂಟ್ಗಳಿದ್ದಾರೆ, ಕೆಲವು ಕಡೆ ನ್ಯೂಸ್ ಪ್ಲಾಂಟ್ಗಳಿದ್ದಾರೆ. ಯಾವುದೇ ಯಾರು ಹೇಳಿದ್ರು, ಈಗ ಏನ್ ಹೇಳಿಕೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಹೇಳಿಕೆ ಕೊಡ್ತೀರಾ ಹೇಳಿ. ಅವ್ರು ಏನ್ ಹೇಳಿದ್ರು, ನಳಿನ್ ಕುಮಾರ್ ಅವರಿಗೆ ಭಗವಂತ ಶಕ್ತಿ ಕೊಡಲಿ, ರಾಜ್ಯ ಪ್ರವಾಸ ಮಾಡಲಿ, ಮತ್ತು ಊರಿಗೆ ಕಡೆಗಳಲ್ಲಿ ಈ ಕಡೆ ಪರಿಚಯ ಆಗಬೇಕು, ಮಾರ್ಗದರ್ಶನ ಹೇಳಿದ್ದಾರೆ. ನನಗೆ ಆದ ಅವಕಾಶಗಳನ್ನು ಕೊಟ್ಟಿರಲಿಲ್ಲ. ನನಗೆ ಕೇರಳದ ಉಸ್ತುವಾರಿ ಕೊಟ್ಟಿದ್ದಾರೆ. ಕೇರಳದಲ್ಲಿ 14 ಜಿಲ್ಲೆಗೆ ಹೋಗಿದ್ದೇನೆ. 144 ವಿಧಾನಸಭಾ ಕ್ಷೇತ್ರಗಳಿದೆ, 144 ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿದ್ದೇನೆ. ಈ ಕಡೆ ಪ್ರವಾಸ ಮಾಡುವಂಥ ಇದು ಸಿಕ್ಕಿರಲಿಲ್ಲ. ರಾಜ್ಯಾಧ್ಯಕ್ಷನಾಗಿ ಪ್ರವಾಸ ಮಾಡುವಂಥ ಅವಕಾಶ ಕೊಟ್ಟಿದೆ ಪಾರ್ಟಿ. ಹಾಗಾಗಿ ಅವ್ರು ಹೇಳಿದ್ದಕ್ಕೆ ಅನುಸಾರವಾಗಿ ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಿದ್ದೆ, ಅವ್ರು ಮಾರ್ಗದರ್ಶನ ಮಾಡಿದ್ದೆ.
ವಿಜಯ್ ಕುಮಾರ್ ಬಿಡಿ ಅವರು ಸರಳ ಸುಷ್ಮಿತಾ ಭೂಷಿತಾ ಧರಣಿ